ಬೈ ಎಲೆಕ್ಷನ್ ನಲ್ಲಿ ದೋಸ್ತಿ, ಇದೀಗ ಕಾಂಗ್ರೆಸ್ ಜೊತೆ ಕುಸ್ತಿ. ಮಿತ್ರ ಪಕ್ಷದ ವಿರುದ್ಧ ಸಂಸದ ಶಿವರಾಮೇಗೌಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಜೆಡಿಎಸ್ ಕಾಂಗ್ರೆಸ್ ಮುಖಂಡರು ಒಂದಾಗಿದ್ದರು, ಆದ್ರೆ ಈ ಬಾರಿ ಕಾರ್ಯಕರ್ತರು ಒಂದಾಗಲಿಲ್ಲ. ಅದು ನನ್ನ ವಿರುದ್ಧ ಮತವಾಗಿ ಬದಲಾಗಿದೆ. ಜೊತೆಗೆ ನೋಟಾಗೂ 15,000 ಮತ ಹೋಗಿದೆ. ಪ್ರತಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಶಕ್ತಿ 80-85 ಸಾವಿರ ಮತಗಳು ಮಾತ್ರ, ಆದ್ರೆ ಈ ಬಾರಿ 2.5 ಲಕ್ಷ ಆಗುವುದಕ್ಕೆ ಅತೃಪ್ತರ ಮತಗಳೇ ಕಾರಣ. ಮಂಡ್ಯದಲ್ಲಿ ಜೆಡಿಎಸ್ ಸಂಸದ ಎಲ್ಆರ್ ಶಿವರಾಮೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಸಹಜವಾಗಿ ಇದು ಹೌದಾಗುತ್ತೆ, ಯಾಕಂತಂದ್ರೆ ಮಂಡ್ಯದಲ್ಲಿ ಪ್ರಮುಖವಾದಂತ ಪ್ರತಿಸ್ಪರ್ಧಿಗಳು ಅಂತಂದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಆಗಿದ್ದು, ಪ್ರತಿ ಬಾರಿಯೂ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಒಂದು ಬಿಗ್ ಫೈಟ್ ಅಲ್ಲಿ ಇದ್ದೇ ಇರ್ತಿತ್ತು. ಆದ್ರೆ ಈ ಬಾರಿ ಅಲ್ಲಿ ನೋಡಬಹುದು, ಪ್ರತಿ ಬಾರಿ ಕಾಂಗ್ರೆಸ್ ಗೆಲ್ಲಲಿ ಅಥವಾ ಜೆಡಿಎಸ್ ಗೆಲ್ಲಲಿ ಬಹಳ ಹೆಚ್ಚಿನ ಅಂತರ ಎರಡು ಪಕ್ಷಗಳ ಮಧ್ಯೆ ಇರ್ತಿದ್ದಿಲ್ಲ. ಆದ್ರೆ ಬಿಜೆಪಿ ಅಲ್ಲಿ ಸಾಕಷ್ಟು ಹಿಂದುಳಿದಿತ್ತು, ಪ್ರತಿ ಬಾರಿ 80-85 ಸಾವಿರ ಮತಗಳನ್ನ ಮಾತ್ರ ಪಡಿತಾ ಇತ್ತು. ಆದ್ರೆ ಈ ಬಾರಿ ಮತಗಳು ಹೆಚ್ಚಾಗಿರುವುದಕ್ಕೆ ಶಿವರಾಮೇಗೌಡ ಅವರ ವಿರುದ್ಧದ ಅಂದ್ರೆ ಅತೃಪ್ತರ ಮತಗಳೇ ಕಾರಣ ಅನ್ನುವಂತ ಅಭಿಪ್ರಾಯವನ್ನ ಶಿವರಾಮೇಗೌಡರ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಶಕ್ತಿ 80-85 ಸಾವಿರ ಇಲ್ಲ, ಇದನ್ನು ಸ್ಪಷ್ಟ ಮಾಡಿದ್ದೇನೆ. ಮೊನ್ನೆ ನಾನು ಚುನಾವಣೆ ನಡೆದ ದಿವಸ ಭಾರತೀಯ ಜನತಾ ಪಕ್ಷದ ಮುಖಂಡರು ಕೂಡ ಚರ್ಚೆ ನಡೆದಾಗ ಇದನ್ನು ಅವ್ರಿಗೆ ಸ್ಪಷ್ಟ ಮಾಡಿದ್ದೀನಿ. ಅವ್ರು ಹೇಳ್ತಿದ್ರು ನಮ್ದು ನೆಕ್ಸ್ಟ್ ಟಾರ್ಗೆಟ್ ಮಂಡ್ಯ ಅಂತ, ಅವ್ರ ಸ್ವಪ್ನ ಮಂಡ್ಯ ಅನ್ನೋದು. ನಾವು ನೋಡಿ, ಮಂಡ್ಯದಲ್ಲಿ, ಹಾಸನದಲ್ಲಿ, ಮೈಸೂರಿನಲ್ಲಿ, ತುಮಕೂರಿನಲ್ಲಿ, ಬೆಂಗಳೂರಿನಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪ್ರಬಲವಾಗಿ ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಎಲ್ಲ ಚುನಾವಣೆಗಳಿಗೆ ಹೋರಾಟ ಮಾಡಿದ್ವಿ. ಎರಡೂ ಮನಸ್ಸುಗಳು, ಮುಖಂಡರು ಒಂದಾಗಿದ್ದವು, ಕಾರ್ಯಕರ್ತರು ಇನ್ನೂ ಒಂದಾಗಿದ್ದವು. ಆ ಹಿನ್ನೆಲೆಯಲ್ಲಿ ಕೆಲವರು ಸಿಡಿದು ಹೋಗಿ ನಮಗಿರ್ತೋ ಮತ ಹಾಕಿದ್ದಾರೆ. ನೋಟಕ್ಕೆ 15,000 ಹಾಕಿದ್ದಾರೆ. ಅವೆಲ್ಲವನ್ನೂ ಟೈಮ್ ಸಿಕ್ಕಿದೆ. ಈಗ ಯಾರ್ಯಾರು ಹಾಕಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿಯ ಶಕ್ತಿ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜ್. ಮೋಹನ್, ಅಂದ್ರೆ ಈ ಬಾರಿ ಬಿಜೆಪಿಯ ಬಲ ಎಲ್ಲೋ ಅಲ್ಪ ಮಟ್ಟಿಗೆ ಹೆಚ್ಚಾಗೋದಕ್ಕೆ ಅತೃಪ್ತರ ಮತಗಳೇ ಕಾರಣ ಅನ್ನುವಂಥದ್ದನ್ನ ಬಹಿರಂಗವಾಗಿ ಶಿವರಾಮೇಗೌಡರು ಹೇಳಿರುವಂಥದ್ದು. ಸೊ ಯಾವ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ರು, ಏನಿದೆ ಮಾಹಿತಿ ಮೋಹನ್? ಖಂಡಿತವಾಗ್ಲೂ ಲಿಖಿತ. ಏನು ಅಂದ್ರೆ, ಕಳೆದ ಲೋಕಸಭೆ ಉಪಚುನಾವಣೆ ಸಂದರ್ಭದಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಪಕ್ಷಗಳು ಎರಡು ಕೂಡ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಎಲ್ಲ ಶಿವರಾಮೇಗೌಡರನ್ನ ಕಣಕ್ಕಿಳಿಸಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಶಿವರಾಮೇಗೌಡರನ್ನ ಬೆಂಬಲಿಸೋದಕ್ಕೆ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅದು ಇದೀಗ ಒಂದು ಬಿಜೆಪಿಗೆ ಲಾಭ ಆಗಿದೆ ಅಂದ್ರೆ, ಬಿಜೆಪಿ ಒಂದು ಅತಿ ಹೆಚ್ಚಿನ ಒಂದು ಮತವನ್ನ ಪಡ್ಕೊಂಡಿತ್ತು ಅಂದ್ರೆ, ನಿಟ್ಟಿನಲ್ಲಿ ಇಲ್ಲ ಒಂದ್ ಕಡೆ ಶಿವರಾಮೇಗೌಡರು ಇದೀಗ ಕಾಂಗ್ರೆಸ್ ವಿರುದ್ಧ ಒಂದು ಆಕ್ರೋಶವನ್ನ ಇದ್ದಾರೆ ಅಂದ್ರೆ, ಬಿಜೆಪಿ ಪಕ್ಷ ಮತ್ತು ಮತ ಇರತಕ್ಕಂಥದ್ದು ಮಂಡ್ಯದಲ್ಲಿ 70-75 ಸಾವಿರ ಮಾತ್ರ, ಆದ್ರೆ ಇದು ದುಪ್ಪಟ್ಟಾಗಿದೆ ಅಂದ್ರೆ 2.5 ಲಕ್ಷದ ಮತವನ್ನ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಪಡ್ಕೊಂಡಿದ್ದಾರೆ. ಇದು ಎಲ್ಲ ಒಂದ್ ಕಡೆ ನಮ್ಮ ಅತೃಪ್ತ ಕಾರಣ ಅನ್ನುವಂಥದ್ದನ್ನ ಹೇಳುವಂತ ಮುಖಾಂತರ ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಚುನಾವಣೆ ಮಾಡಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಪಂಚಾಯಿತಿ ಮಟ್ಟದಿಂದಲೂ ಕೂಡ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಡುವೆ ನೇರ ಹಣಾಹಣಿ ಇದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿಗರು ನನ್ನನ್ನ ಒಪ್ಕೊಂಡಿಲ್ಲ ಅಂದ್ರೆ, ನನ್ನ ಜೆಡಿಎಸ್ ಅನ್ನ ಒಪ್ಕೊಂಡಿಲ್ಲ, ಈ ನಿಟ್ಟಿನಲ್ಲಿ ಅದು ಬಿಜೆಪಿಗೆ ವರದಾನ ಆಗಿದೆ. ಈ ಎಲ್ಲ ಒಂದ್ ಕಡೆ ಈಗ ಒಂದು ಚುನಾವಣೆಯಲ್ಲಿ ಬಿಜೆಪಿ ಗೆದ್ದೇ ಬಿಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಪಕ್ಷವನ್ನ ಸಂಘಟನೆ ಮಾಡೋದ್ರಲ್ಲಿ ನಿರತರಾಗಿದೆ. ಈ ನಿಟ್ಟಿನಲ್ಲಿ ನಾನು ಇದಕ್ಕೆ ಯಾವುದೇ ರೀತಿಯಾದಂತ ಒಂದು ಗುರುವಿಲ್ಲ. ನಾನು ಕೂಡ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಚುನಾವಣೆ ಮಾಡಿಲ್ಲ ಅನ್ನುವಂಥದ್ದು ನನ್ನ ಗಮನದಲ್ಲಿದೆ. ಇಲ್ಲಿ ಗೆಲ್ಲುವಂತ ಪ್ರಯತ್ನವನ್ನ ಮಾಡ್ತೀನಿ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಲಿಖಿತ. ಓಕೆ, ಧನ್ಯವಾದ ಮೋಹನ್ ಡೀಟೇಲ್ಸ್ಗಾಗಿ.